ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099817
ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಿ ಮೋದಿಯವರನ್ನ ಹೊರದೇಶಗಳೇ ಮೆಚ್ಚಿವೆ. ಕಾಂಗ್ರೆಸ್ನವರು ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಗರಂ. ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ ಕೆಪಿಸಿಸಿ ಅಧ್ಯಕ್ಷರು. ಹಿಂದುಳಿದವರ ಹಾಗೂ ದಲಿತರನ್ನು ಅಭಿವೃದ್ಧಿ ಮಾಡುತ್ತಿರುವುದೇ ಬಿಜೆಪಿ. ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊರದೇಶಗಳು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿವೆ. ಆದರೆ ಕಾಂಗ್ರೆಸ್ನವರು ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಹೀಗೆಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದರು. ಅಂದ್ರೆ ಈ ಸರ್ಕಾರ ಬಂದ ಮೇಲೆ ರೈತರ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಅಂತ ಏನು ಹೇಳ್ತಾ ಇದ್ದಾರೆ. ಇದುವರೆಗೆ ಒಂದು ಪೈ ಬಿಡುಗಡೆ ರೈತರ ಸಾಲ ಮನ್ನಾ, ಅದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅಥವಾ ಸಹಕಾರಿ ಬ್ಯಾಂಕ್ ಇರ್ಬೋದು, ಬಿಡುಗಡೆ ಮಾಡಿಲ್ಲ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಡೀ ವಿಶ್ವವೇ ಒಪ್ಪಿಕೊಂಡಿದೆ. ಬೇರೆ ಯಾವ ಪ್ರಧಾನಿಯೂ ಮಾಡಿದ ಕೆಲಸಗಳನ್ನು ಮೋದಿಯವರು ಮಾಡಿದ್ದಾರೆ. ಅದನ್ನು ಮೆಚ್ಚಿ ಹೊರದೇಶದವರು ಅವರಿಗೆ ಶಾಂತಿಯುತ ಚಾಂಪಿಯನ್ ಆಫ್ ಅರ್ತ್ ಎಂಬ ವಿವಿಧ ಪ್ರಶಸ್ತಿ ಹಾಗೂ ಬಿರುದುಗಳನ್ನು ನೀಡಿ ಗೌರವಿಸಿವೆ. ಆದರೆ ಇಷ್ಟೆಲ್ಲ ಪ್ರಗತಿ ಮಾಡಿದ ಮೇಲೂ ಜನರನ್ನು ಗೊಂದಲಕ್ಕೀಡು ಮಾಡುತ್ತಿರುವ ಕಾಂಗ್ರೆಸ್ ನಾಯಕರ ನಡೆಯನ್ನ ಖಂಡಿಸುತ್ತೇನೆ ಎಂದರು. ಕಾರಣ ಸರಕು ಲಾರಿ ಪ್ರತಿ ರಾಜ್ಯವನ್ನು ಪ್ರವೇಶಿಸುವ ಮೊದಲು ಟೋಲ್ಗಳಲ್ಲಿ ಪ್ರವೇಶ ತೆರಿಗೆ ಬೆರೆಸಿ ಮುಂದೆ ಸಂಚರಿಸಬೇಕಾಗಿತ್ತು. ಆದರೆ ಇಂದು GST ತೆರಿಗೆ ನೇರವಾಗಿ ಒಂದೇ ಬಾರಿ ಪಾವತಿಸ್ತಾ ಇರೋದ್ರಿಂದ ಹಣ, ಸಮಯ, ಸಂಪನ್ಮೂಲ ಉಳಿತಾಯ ಆಗ್ತಾ ಇದೆ. ಮಾಸಿಕ GST ಸಂಗ್ರಹ ಸುಮಾರು 100,00,000 crore ಹೆಚ್ಚು ಗಡಿ ದಾಟಿದೆ. ಹಿಂದೆಂದೂ ಯಾವ ಭಾರತೀಯ ಪ್ರಧಾನಿಗೆ ಅತ್ಯುನ್ನತ ಪ್ರಶಸ್ತಿಗಳು ಸಿಕ್ಕಿರಲಿಲ್ಲ. ಮೋದಿಜಿಯವರ ದಕ್ಷ ಆಡಳಿತಕ್ಕೆ ಲಭಿಸಿದೆ ಅದು. ಆಫ್ಘಾನಿಸ್ತಾನ್, ಸೌದಿ ಅರೇಬಿಯಾ, ಪ್ಯಾಲೆಸ್ಟೈನ್ ರಾಷ್ಟ್ರಗಳು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನಿಟ್ಟು ಗೌರವಿಸಿದ್ದಾರೆ. ಕೊರಿಯಾ ದೇಶ ಮೋದಿಜಿಯವರಿಗೆ ಶಾಂತಿದೂತ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದೇ ರೀತಿ ಸಂಯುಕ್ತ ರಾಷ್ಟ್ರಗಳ ಸಂಘ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ನರೇಂದ್ರ ಮೋದಿ ಅವರಿಗೆ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ನಿರ್ವಹಣೆಗಾಗಿ ಚಾಂಪಿಯನ್ ಆಫ್ ದಿ ಅರ್ತ್ ಎಂಬ ಬಿರುದು ನೀಡಿ ಗೌರವಿಸಿರುವಂತಹದ್ದು ಭಾರತ ದೇಶದ ಒಂದು ಹೆಮ್ಮೆಯ ಸಂಗತಿ. ಅಂದರೆ ಇಷ್ಟೆಲ್ಲ ಪ್ರಗತಿಯನ್ನು ಮಾಡಿದ ಮೇಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ನ ಯಾವುದೇ ಮುಖಂಡ ಇರ್ಬೋದು, ಅಂಕಿಅಂಶಗಳನ್ನು ತಿಳ್ಕೊಳ್ಳದೇನೆ ಹಗುರವಾಗಿ ಮಾತನಾಡಿ ಜನರನ್ನ ಗೊಂದಲದಲ್ಲಿ ದೂಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ವಾಸ್ತವಿಕ ಸತ್ಯ ಸಂಗತಿಯನ್ನು ಜನರಿಗೆ ತಿಳಿಸೋ ಪ್ರಯತ್ನ ಈಗಲಾದರೂ ಮಾಡಿ ತಿಳ್ಕೊಳ್ಳಿ ಕೊನೆ ಪಕ್ಷ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ SSLC ಹಾಗೂ PUC ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹ ಧನ ನೀಡಿ ಗೌರವಿಸಲಾಯಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ವೀರಶೈವ ಸಮಾಜದ SSLC ಹಾಗೂ PUCಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈಗಿನ ಕಾಲದ ವಿದ್ಯಾರ್ಥಿಗಳು ಮೊಬೈಲ್ ಟಿವಿಯನ್ನ ದುರುಪಯೋಗ ಪಡಿಸಿಕೊಂಡು ಹಾಳಾಗುತ್ತಿದ್ದಾರೆ. ಇದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಆ ರೀತಿ ಮಾಡದೆ ಸರಿಯಾಗಿ ಓದಿ ಸಮಾಜಕ್ಕೆ ಹಾಗೂ ತಂದೆ ತಾಯಿಗೆ ಒಳ್ಳೆ ಹೆಸರು ತರುವಂತೆ ಕಿವಿಮಾತು ಹೇಳಿದರು. ತುಮಕೂರು ಶ್ರೀಗಳು ಹಿಡ್ಕೊಂಡು ಬಾವಟಿಯವರು ಹಿಡ್ಕೊಂಡು ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು ಅನೇಕ ಜನ ಹಿರಿಯರು ಮುತ್ಸದ್ದಿಗಳು ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಕಾರ್ಯ ಮಾಡಿ ಕಾಲಕಾಲಕ್ಕೆ ಸಮಾಜದ ಒಂದು ಏಳಿಗೆ ಮಾಡುತ್ತಾ ಬಂದಿದ್ದಾರೆ. ನಮ್ಮ ತಂದೆಯವರಾದ ಪೂಜ್ಯ ವಿಮಣ್ಣ ಖಂಡ್ರೆ ಅವರು ಅಧ್ಯಕ್ಷರಾದ ಮೇಲೆ ಅವರು ದಿವಂಗತ ವಿಶ್ವನಾಥ್ ರೆಡ್ಡಿ ಮುದ್ದಾಳ್ರವರು, ತಿಪ್ಪಣ್ಣರವರು ಮತ್ತು ಶಾಂತೂರು ಶಿವಶಂಕರಪ್ಪನವರು ಅನೇಕ ಹಿರಿಯ ಮುಖಂಡರು ಇಲ್ಲಿ ಒಂದು ನಾಡಪಳ್ಳಿ ಅಂಕಲ್ರವರು ಇಲ್ಲ, ನಾಡಪಳ್ಳಿಯವರಿದ್ರು, ಒಕ್ಕೋಣಿಯವರಿದ್ರು, ಇನ್ನೂ ಸುಮಾರು ಜನ ಎಲ್ಲ ಸೇರಿಕೊಂಡು ಎಲ್ಲ ಹಿರಿಯರನ್ನು ಒಗ್ಗೂಡಿಸಿ ಈ ಸಮಾಜದ ಸಾಮಾಜಿಕ ಆರ್ಥಿಕ ಸ್ಥಿತಿಗಳು ಸ್ಥಿತಿಗಳು ಶೈಕ್ಷಣಿಕವಾಗಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ನಮ್ಮ ವಿದ್ಯಾರ್ಥಿಗಳಿಗಾಗಿ ಏನಾದರೂ ಒಂದು ಸಾಂಕೇತಿಕವಾಗಿ ಪ್ರೋತ್ಸಾಹ ಮಾಡುವಂಥದ್ದು, ಸ್ಫೂರ್ತಿ ಮಾಡುವಂತ ಒಂದು ಕೆಲಸ. ನಾವು ಪ್ರಮುಖವಾಗಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವೆಲ್ಲ ಹೇಳ್ತೀವಿ, ನಾವು ಮನೆಯೇ ಮೊದಲ ಪಾಠ ಶಾಲೆ ಅಂತೇಳಿ. ಇವತ್ತು ಎಲ್ಲ ತಂದೆ ತಾಯಿಗಳು ಕೂಡ, ವಿದ್ಯಾರ್ಥಿಗಳ ತಂದೆ ತಾಯಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಈ ವಿದ್ಯಾರ್ಥಿಗಳು ಇವತ್ತು ಶೇಕಡ 90% ಅಂಕ ಗಳಿಸಬೇಕು ಅಂತಂದ್ರೆ ಅದರ ಹಿಂದೆ ತಂದೆ ತಾಯಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಹೇಳಬೇಕಾಗುತ್ತೆ. ಇವತ್ತಿನ ದಿವಸ ನಾನು ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಶೇಕಡ 60-70% ಇವತ್ತು ಜೈಲಲ್ಲಿರ್ತಕ್ಕಂಥ ಖೈದಿಗಳು ವಿದ್ಯಾವಂತರಾಗಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆ ಒಂದೇ ಮುಖ್ಯ ಅಲ್ಲ, ಅದರ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಾದನಿಪುರ್ಗ ಮಠದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉತ್ತರ ಮತ ಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮತ್ತೂರ್ ಆಗಮಿಸಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ಕಲ್ಯಾಣರಾವ್ ಪಾಟೀಲ್, ಆಶಾದೇವಿ ಖೂಬಾ, ಶ್ರೀಶೈಲ್ ಗೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್, ಹಿಂದುಳಿದವರು ಹಾಗೂ ದಲಿತರನ್ನು ಅಭಿವೃದ್ಧಿ ಮಾಡುತ್ತಿರುವುದೇ ಬಿಜೆಪಿ, ಹೀಗೆಂದು ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇರಲಿ, ಅದು ನಾನು ಹೇಳಕ್ಕೊಟ್ಟಿದ್ದೀನಿ. ಖರ್ಗೆ ಅವರಿಗೆ ಎಲ್ಲ ಅಧಿಕಾರ ಇದೆ ಸರ್, ಅವ್ರು ಕರೆದು ಯಾರು ಬರಲ್ಲ ಅಂತಾರೆ? ಸಿಎಂ ಬಂದು ಕೂತ್ಕೋತಾರೆ, ಡಿ ಸಿ ಎಂ ಬಂದು ಕೂತ್ಕೋತಾರೆ, ಎಲ್ಲರೂ ಕೂತ್ಕೋತಾರೆ. ಮಾಡೋಕ್ಕೇನು ಅವರಿಗೆ, ಬರೀ ಭಾಷಣ ಮಾಡಕ್ಕ? ನಾನು ಅವ್ರಿಗೆ ಮನವಿ ಮಾಡ್ತೀನಿ, ನಾನು ಖಂಡಿತ ಟೀಕೆ ಮಾಡ್ತಿಲ್ಲ. ಇದೇ ಭಾಗ ಆಯ್ತಪ್ಪ, ನಿಮ್ಮಿಂದನೇ ಆಯಿತು ಹೈದರಾಬಾದ್ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ. 370 ಎಲ್ಲ ತಂದಿದ್ದು ನೀವೇ, ಬ್ರಹ್ಮ ನಾನು ಇಲ್ಲ ಅನ್ನಲ್ಲ. ಅರೆ, ಒಂದು ಮೀಟಿಂಗ್ ಮಾಡಿರಿ, ಏನು ಪರಿಸ್ಥಿತಿ ಹೇಳಿ ಕೊಡಿಸಿ ಸರ್ಕಾರದಿಂದ. ನಿಮ್ಮ ಊರಾಗೆ ಇದ್ದು ನೀವು ನೀವು ಕಡೆ ಗಮನ ಕೊಡೋಕೆ ನಿಮ್ಗೆ ಆಸಕ್ತಿ ಇಲ್ಲ ಅಂದರೆ ದೇಶ ರಾಜ್ಯ ತಗೊಂಡು ಏನು ಮಾಡ್ತೀವಿ? ನಿಮ್ಮ ಕೈಲಿ ಆಗಲ್ಲ ಇದು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದುಳಿದವರ ಹಾಗೂ ದಲಿತರನ್ನು ಅಭಿವೃದ್ಧಿ ಮಾಡುತ್ತಿರುವುದೇ ಬಿಜೆಪಿ, ಕಾಂಗ್ರೆಸ್ನವರು ಸುಮ್ಮನೆ ಬೊಗಳೆ ಬಿಡುತ್ತಿದ್ದಾರೆ ಎಂದರು. ಮುಂದಿನ ಲೋಕಸಭೆ ಚುನಾವಣೆಯನ್ನ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ದೇವೇಗೌಡರನ್ನ ಮಣ್ಣಿನ ಮಗ ಅಂತಾರೆ, ಹಾಗಾದ್ರೆ ನಾವೇನು ಕಲ್ಲಿನ ಮಕ್ಕಳ ಎಂದು ಲೇವಡಿ ಮಾಡಿದರು. ಭಾರತೀಯ ಜನತಾ ಪಾರ್ಟಿಗೆ ಹಿಂದುಳಿದವರು ದಲಿತರು ಇಷ್ಟು ಬೆಂಬಲ ಕೊಡದಿದ್ದಿದ್ರೆ 104 ಬರ್ತಿರ್ಲಿಲ್ಲ. ಓಬಿಸಿ ಬೆಂಬಲವೂ ಸೇರಿ, ಬೆಂಬಲದಿಂದನೇ ಅಲ್ಲ, ಶಿವಮೊಗ್ಗ ನಂದು ಬೇರೆ ಭಾಳ ಜನ ಇದಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ನಾನು ಚುನಾವಣೆ ನಾನು ನಡೆಸೋಂಥ ಸಂದರ್ಭ ಲಿಂಗಾಯತರು ಓಟ್ ಕೊಡಲ್ಲ, ಒಂದು ಕಡೆ ಇನ್ನು ಬ್ರಾಹ್ಮಣರು ಓಟ್ ಕೊಡಲ್ಲ, ನಡೀತಾ ಇತ್ತು. ನಮ್ಮ ಕಾರ್ಯಕರ್ತರು ಯಾರೂ ಮಾತಾಡಲಿಲ್ಲ.
ನಮ್ಮೂರಲ್ಲಿ ಮುಸಲ್ಮಾನರು ಓಟ್ ಕೊಡೋದು ಸ್ವಲ್ಪ ನಮಗೆ ಕಡಿಮೆ. ನಾನು ಒಬ್ಬ ಮುಸಲ್ಮಾನರಿಗೆ ನಮಸ್ಕಾರ ಹೊಡಿಲಿಲ್ಲ, ಒಂದು ಪಾಂಪ್ಲೆಟ್ ಹಂಚಲಿಲ್ಲ ಅವ್ರ ಮನೆಗೆ. ನಿಮ್ಮಿಷ್ಟಪ್ಪ, ನಿಮಗೆ ನಾವು ಮಾಡೋದು ಬರೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ, ಶಿವಮೊಗ್ಗ ಯಾವ್ಯಾವಾಗ ನಾವು ಗೆದ್ದಿದ್ದೆವೋ ಇಲ್ಲಿ ಇನ್ನೂ ಮುಸ್ಲಿಂ ಗಲಾಟೆ ಆಗಿಲ್ಲ, ನಿಮ್ಮ ನಂಬಿಕೆ ಇದ್ದರೆ ನೀವು ಓಟ್ ಕೊಡಿ ಅಂತ ಹೇಳಿ ಎಲ್ಲ ಹಿಂದೂ ಸಮಾಜದ ಹಿಂದುತ್ವ ವಿಚಾರನೇ ತೊಗೊಂಡೋದ್ವಿ. 104,000 ಓಟು ನಮ್ಮ ಶಿವಮೊಗ್ಗ ಇತಿಹಾಸದಲ್ಲಿ ಅಷ್ಟೊಂದು ಯಾರಿಗೂ ಬಂದಿಲ್ಲ, 46,000 ಲೀಡು. ಈ ಕಪಟ ನಾಟಕ ಮಾಡಲ್ಲ ನಾವು, ಹಿಂದುಳಿದವ್ರು ನಾವು ಉದ್ಧಾರ ಮಾಡ್ತೀವಿ. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದುಳಿದವರು ದಲಿತರು ಉದ್ಧಾರ ಆಗ್ತಾ ಇರೋದು ಬಿ ಜೆ ಪಿಯಿಂದ. ಇವರು ಸ್ವಯಂ ಘೋಷಿತ ನಾಯಕರುಗಳು, ದಲಿತರು ಉದ್ಧಾರ ಮಾಡ್ತೀನಿ ಅಂತ ಕರೆಗೆ, ಹಿಂದುಳಿದವರು ಗಾಂಧಿಯಿಂದ ಉದ್ಧಾರ ಮಾಡ್ತೀನಿ, ಸಿದ್ದರಾಮಯ್ಯನವರು ಒಕ್ಕರಿಗರು ಉದ್ಧಾರ, ಪಾಪ ದೇವೇಗೌಡರು ಹಂಗು ಹಿಂಗು ಮಾಡ್ತಿದ್ದಾರೆ. ಕುಮಾರಸ್ವಾಮಿಯವರು ಚಿಮಾರಿ ಹಾಕ್ಸ್ಕೊಂಡ್ರು ಮನೆ ಕೋರ್ಟಲ್ಲಿ. ಕರ್ನಾಟಕ ರಾಜ್ಯಕ್ಕೆ ಅಪಮಾನ. ಇಂಥ ಟ್ರಾನ್ಸ್ಫರ್ಸ್ ಎಂದೂ ಯಾರೂ ಮಾಡಿಲ್ಲ. ರಾಜ್ಯಪಾಲರಿಗೆ ನಾವು ಹೇಳ್ತೇವೆ, ರಾಷ್ಟ್ರಪತಿ ತಿಳಿಸಕ್ಕೆ ಹೇಳ್ತೇವೆ. ಶೇಮ್. ಇದಕ್ಕಿಂತ ನಾಚಿಕೆಡು ಈ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಟ್ಟಿಲ್ಲ, ಈ ಸಮನ್ವಯ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗ ಉತ್ತರ ಕೊಟ್ಟಿಲ್ಲ. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಎಸ್ಬಿಆರ್ ಶಾಲೆಯ 3ನೇ ದಿನದ ಸುವರ್ಣ ಮಹೋತ್ಸವ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333.
ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲ್ಬುರ್ಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲ್ಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004-00458 ಆರ್ 9009-98179. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಶರಣ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಎಸ್ಬಿಆರ್ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಅಲಮ್ನೆ ಉತ್ಸವವು ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯುತ್ತಿದ್ದು ಉತ್ಸವಕ್ಕೆ ಇಂದು ಮೂರನೇ ದಿನವಾಗಿದ್ದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಗಮಿಸಿದ್ದರು. Thank you.
ಪ್ರೈಮರಿ ಸ್ಕೂಲಲ್ಲಿ ಎಲ್ಲ ಸ್ಟಾಫ್ ಸಹಿತ ನಮಗೆ ಭಾಳ ಸಪೋರ್ಟ್ ಮಾಡಿದೆ ಸರ್. ಇದು ಸರ್ ಎಲ್ಲ ನಾವು ನ್ಯಾಷನಲಲ್ಲಿ ಹೋಗ್ತಾಯಿಲ್ಲ, ಕಾಂಪಿಟೇಷನ್ ಇದೆ ಸರ್. ಕಾಂಪಿಟೇಷನಲ್ಲಿ ಇದು 19 ಸೆಕೆಂಡ್ನಲ್ಲಿ ಇಷ್ಟು ಆಸನಲ್ಲಿ ಮಾಡಬೇಕಂತಿರುತ್ತೆ ಸರ್. ಆ 19 ಸೆಕೆಂಡಲ್ಲಿ ಆಸನ ಎಲ್ಲ ಮುಗಿಸ್ಬೇಕು ಸರ್. ಅದು ಮುಗಿಸಿದ ಮೇಲೆ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಮಾಡ್ತಾರೆ. ಕಾಂಪಿಟೇಷನ್ ಬರ್ತಾರೆ ಸರ್. ಅಂದರೆ ಒಂದು ಹಾಂ ಸರ್, 1 ನಿಮಿಷ 30 ಸೆಕೆಂಡಲ್ಲಿ ಒಂದಿಷ್ಟು ಆಸನ ಅಂತ ಇರುತ್ತೆ ಕಂಪಲ್ಸರಿ, ಅವು ಮಾಡ್ಬೇಕು ಸರ್. ಅವು ಮಾಡಿದ ನಂತರ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತಾರೆ. ಆ ಪ್ರಕಾರವಾಗಿ ಸೆಲೆಕ್ಟ್ ಮಾಡ್ತಾರೆ ಸರ್ ಇದು ಮಲ್ಕಂಬದಲ್ಲಿ. ಹಾಗೆ ಸಹಿತ ಈ ಗೋಲ್ಡನ್ ಜೂಬ್ಲಿ ಸಹಿತ ಸರ್ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ, ನನಗೂ ಸಹಿತ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲ ಶಿಕ್ಷಕರು ಸಹಿತ ನಾನು ಒಂದನೇ ಗಂಟೆ ಇದ್ದೇನೆ. ಇಲ್ಲೆಲ್ಲ ವ್ಯವಸ್ಥೆ ಸಹಿತ ಎಲ್ಲರೂ ಮಾಡಿದ್ದಾರೆ, ನನಗೆ ಯಾರೂ ಆ ಕಡೆ ಈ ಕಡೆ ಇದು ನೋಡಿಕೊಂಡಿಲ್ಲ. ಇಷ್ಟ ಮನೆ ಸರ್. ಹಾಗೆ ಇನ್ನೊಬ್ಬರು ಸರ್, ನಮ್ಮ ಕುಕ್ನೂರ್ ಸರ್ ಅಂತೇಳಿ, ಅವರು ಸಹಿತ ನಮಗೆ ತುಂಬ ಸಪೋರ್ಟ್ ಮಾಡಿ ಸರ್. ನಮ್ಮ ಕರೆಸಿದ್ದೆ ಅವರು ಮತ್ತು ಹುಗ್ಗಿ ಸರ್ ಅಂತೇಳಿ, ಅಪ್ಪ ಪೊಲೀಸ್ ಸ್ಕೂಲ್ದವರು ಹುಗ್ಗಿ ಸರ್ ಅಂತೇಳಿ, ಮತ್ತು ಕುಂಕ್ನೂರ್ ಸರ್ ಅಂತೇಳಿ, ಇವರು ನಮ್ಮಲ್ಲಿ ಕರ್ಸ್ಕೊಂಡಿದ್ದಾರೆ. 13 ತಾರೀಕುವರೆಗೆ ಬೆಳಗ್ಗೆ 6:30 ರಿಂದ 8 ಗಂಟೆವರೆಗೆ ದಿನಾಲೂ ಒಂದು ದಿವಸ ಯೋಗ, ಒಂದು ದಿವಸ ಮಲ್ಕಂಬ, ಆಮೇಲೆ ಒಂದು ದಿವಸ ಜಿಮ್ನಾಸ್ಟಿಕ್, ಒಂದು ದಿವಸ ಕರಾಟೆ, ಈ ಥರ ಮಾರ್ನಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಹಾಕ್ಕೊಂಡಿವಿ. ಅದೇ ಪ್ರಕಾರ ಇಂದು ನಾವು ಯೋಗ ಮತ್ತು ಮಲ್ಕಂಬವನ್ನು ಪ್ರದರ್ಶನ ಮಾಡಿವಿ. ಅದೇ ರೀತಿ ನಾಳೆ ನಾವು ಜಿಮ್ನಾಸ್ಟಿಕ್ ಮತ್ತು ಕರಾಟೆಯನ್ನು ಶೋವನ್ನು ಮಾಡ್ತಾ ಇದ್ದೀವಿ. ಇದನ್ನು ಸುಮಾರು ಜನರು ಗುಲ್ಬರ್ಗ ನಗರದಿಂದ ಬಂದಂಥ ಸುಮಾರು ಜನರು, ಹಾಗೆ ಬೇರೆ ಊರಿನಿಂದ ಬಂದಂಥ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಇದನ್ನು ತುಂಬ ಅಚ್ಚು ಮೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ಹಾಗೂ ಈ ಅಲುಮಿನಿ ಕಮಿಟಿಯವರು ಇದನ್ನು ಮಾಡಿಕೊಟ್ಟಂಥ ಒಂದು ಕಮಿಟಿಗೆ ನಮ್ಮೆಲ್ಲ ಶಾರೀರಿಕ ಶಿಕ್ಷಕರ ವತಿಯಿಂದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಸ್ವಿಆರ್ ಶಾಲಾ ಮೈದಾನದಲ್ಲಿ ಇಂದು ನಡೆದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಷಣ್ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಷಣ್ಬಸಪ್ಪ ಅಪ್ಪ ಅವರು ವಹಿಸಿಕೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದರು. ಯುವಕರು ಯಾರ ಮೇಲೂ ಪ್ರಭಾವಿತರಾಗದೆ ವಿದ್ಯಾಭ್ಯಾಸ ಮುಗಿಸಿ ಸ್ವಂತ ಉದ್ಯೋಗವನ್ನ ಸೃಷ್ಟಿಸಿ ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಆರನ್ ಶಾಸಕ ಸುಭಾಷ್ ಗುತ್ತೇದಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂರ್, ಮೈಸೂರಿನ ಸುತ್ತೂರು ಮಠದ ಜಗದ್ಗುರು ಶಿವಾಚಾರ್ಯ ದೇಶಿಕೇಂದ್ರ ಜೀ, ಸೇಡಂ ಕೊತ್ತಲ್ ಬಸವೇಶ್ವರ ಸಂಸ್ಥೆಯ ಸದಾಶಿವ ಸ್ವಾಮೀಜಿ ಅವರು ಆಗಮಿಸಿದ್ದರು. ಬೆಳಗ್ಗೆ ಶಾಲೆಯ ವಿದ್ಯಾರ್ಥಿಗಳು ಯೋಗ ಸೇರಿದಂತೆ ಅನೇಕ ಪ್ರತಿಭೆಗಳನ್ನು ಪ್ರದರ್ಶಿಸಿದರು. ಕರ್ನಾಟಕ ರಾಜ್ಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ದಿನಗೂಲಿ ನೌಕರರಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರಿಗೆ 6 ತಿಂಗಳುಗಳಿಂದ ವೇತನ ಕೊಡದಿರುವುದಕ್ಕೆ ಖಂಡಿಸಿ 16 ನವೆಂಬರ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದರು. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವಲಯದಲ್ಲಿ ಅನೇಕ ಸಮಸ್ಯೆಗಳಿದ್ದು ನೌಕರರು ಕಷ್ಟದ ದಿನಗಳು ಎದುರಿಸುವಂತಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಏನು ಪ್ರಯೋಜನವಾಗಿಲ್ಲ. ಆದ್ದರಿಂದ 16 ನವೆಂಬರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ನಿರಂತರವಾಗಿ ಮಾಡ್ತಾ ಇದ್ದಾರೆ, ಅಷ್ಟು ಜನರಿಗೆ ಮಾತ್ರ ಇಟ್ಟುಕೊಂಡು ಸಂಬಳ ಮಾಡಲಿಕ್ಕೆ ಬಹಳ ಸರಳಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು, ಯಾಕಂದ್ರೆ ನಮ್ಮ ಬಿಲ್ ಕಲೆಕ್ಟರ್ಸ್ ಹೇಳ್ತಾರೆ, 40-50 ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹ ಆಗ್ತದೆ. 40-50 ಲ್ಯಾಕ್ಸ್ ಇವ್ರದ್ದೆಲ್ಲ ಕರೆಕ್ಟ್ ಇದ್ದವ್ರದ್ದು ಸ್ಯಾಲ್ರಿ ಮಾಡಿದರೆ 15-18 ಲಕ್ಷ ರೂಪಾಯಿದಲ್ಲಿ ಮುಗಿದು ಹೋಗ್ತದೆ. ಏನು ತೊಂದರೆ ಇದೆ ಅವರಿಗೆ? ಸೊ ಅದಕ್ಕೆ ಇವತ್ತು ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂಥೇಳಿ ಈ ಮೂಲಕ ಹೇಳಿ, ನಾವು ಇವತ್ತು ಕಳೆದ ಸರ್ತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಬ್ರಹ್ಮಣ್ಯಂ ಅಂತಿದ್ರು, ಅವ್ರಿಗೆ ವರ್ಗ ಮಾಡಿಕೊಂಡ್ರು. ಅವರಿಗೆ ಮುಖ್ಯ ಇಂಜಿನಿಯರ್ ಅವರಿಗೆ ನಾನೊಂದು ಲೀಸ್ಟ್ ಕೊಟ್ಟಿದ್ದೆ ಸರ್, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಇಷ್ಟು ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಸರಿ, ನಾನು ಆ ಲೀಸ್ಟ್ ಪ್ರಕಾರ ಸ್ಯಾಲ್ರಿ ಮಾಡ್ತೀನಿ ಅಂದರು, ಇದುವರೆಗೂ ಅದು ಕೂಡ ಮಾಡಿಲ್ಲ.
ಅದಕ್ಕೆ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಇದ್ದಾರೇನೋ ಅಂತೇಳಿ ನನಗೆ ಅನುಮಾನ ಬರ್ತಾ ಇದೆ. ಯಾರಿಗೆ ಹೇಳಿದ್ರೂ ತನಿಖೆ ಮಾಡ್ತಾ ಇಲ್ಲ. ಇವತ್ತು ಕಲಬುರಗಿ ಅಂತ ನಗರ ಪ್ರದೇಶದಲ್ಲಿದ್ದು ಹಿಂಗೆ ಬೋಗಸ್ ಸೃಷ್ಟಿ ಮಾಡಿ ಅವ್ರ ಹೆಸರ ಮೇಲೆ ಸ್ಯಾಲ್ರಿ ಮಾಡ್ತಾರ ಅಂತ ಹೇಳಿದ್ರೆ ಇದು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅದಕ್ಕೆ ನಾವು 16ನೇ ತಾರೀಕಿಗೆ ನಮ್ಮ ಜಗತ್ ವೃತ್ತದಿಂದ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸರ್ಕಾರಕ್ಕೆ ಮತ್ತೆ MD ಅವರಿಗೆ ಒಂದು ಮನವಿ ಪತ್ರ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ಕಪ್ನೂರ್, ಅನಿಲ್ ಬೆಲ್ಲತ್, ರಾಜ್ಕುಮಾರ್ ವೆಂಕಟೇಶ್, ಶರಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ಯಳವಂತಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಾಳಿಂಗರಾಯ ದೇವಸ್ಥಾನವನ್ನ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಉದ್ಘಾಟಿಸಿದ್ದರು. ಸಮೀಪದಲ್ಲಿರುವ ಯಳವಂತಗಿ ಗ್ರಾಮದಲ್ಲಿ ಶ್ರೀ ಮಾಳಿಂಗರಾಯ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ಯಳವಂತಗಿ ಸಿದ್ಧಾರೂಢ ಮಠದ ಮಾತೋಶ್ರೀ ಸರಸ್ವತಿ ದೇವಿ, ಹದ್ಗುಂದ ಮಠದ ಮಾತೋಶ್ರೀ ಶೂಲಿಲ್ಲ, ಗಂಗಾಧರ್ ಶರಣರು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದ್ದರು. ಕೇಳ್ಕೊಳ್ತಾ ಇದ್ರೆ ಕೂಡ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಳಿಸಬೇಕು. ಕ್ರಮ ನಿಮ್ಮ ಕಾರ್ಯಕ್ರಮ ಆಗಿರುವುದರಿಂದ ತಾವೆಲ್ಲರೂ ಕೂಡ ಅತ್ಯಂತ ಚೈತನ್ಯ ಕೊಡುವಂತಹ ಶಕ್ತಿ ಆ ದೀಪಕ್ಕೆ ಇರುವಂತದ್ದು. 9ನೇ ಶತಮಾನದೊಳಗ ತಮ್ಮದೇ ಆದಂತಹ ಒಂದು ಅಂತ ಜೀವಂತವಾಗಿ ಮಾಳಿಂಗರಾಯನಿಗೆ ಇವತ್ತಿನ ತನಕ ನೀವು ಇಟ್ಕೊಂಡಿರಲಿಲ್ಲ, ಇವತ್ತಿನ ಮುಂದೆ ಇಟ್ಕೊಂಡಿದ್ದೀರಿ. ಮಾಳಿಂಗರಾಯನ ಇಟ್ಕೊಂಡಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾವು ಭಕ್ತಿಯಿಂದ ನಡ್ಕೋಬೇಕು. ನನ್ನ ಮನೆಯೇ ದೇವಾಲಯ ನಾನು ಮಾಡ್ಕೋತೀನಿ ಅನ್ನಂತ ತೀರ್ಮಾನವನ್ನು ತಾಯಂದ್ರು ಮಾಡ್ಕೋಬೇಕು. ಯಾವ ಸತ್ಗೋ ಎದ್ದೇಳ್ತೀವಿ, ಕಸ ಗುಡಿಸಿದ್ರು ಆಯ್ತು, ಬಿಟ್ಟರು ಆಯ್ತು, ದೇವ್ರ ಮುಂದೆ ದೀಪ ಹಚ್ಚದ್ರಾಯ್ತು, ಬಿಟ್ಟರು ಆಯ್ತು. ಇಲ್ಲ, ಮಾಳಿಂಗರಾಯನ ಹತ್ರ ಬಂದು ಕೂತಂತ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳು ತಾಯಂದ್ರ ಜೊತೆ ಕೂತಂತ ಸಂದರ್ಭದಲ್ಲಿ ನಾವು ಇಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು. ಮುಂಚೆ ಅವ್ರಿಗೆ ನೀರು ಕೊಟ್ಟು, ಕಾಫಿ ಕೊಟ್ಟು, ಊಟ ಇದ್ರೆ ಊಟ ಹಾಕಿ, ಉಳಿದ್ರೆ ನಾವು ತಿಂತೀವಿ ತಾಯಂದ್ರು. ಇದು ನಮ್ಮ ಸಂಸ್ಕೃತಿ. ಬೇರೆ ಎಲ್ಲ ಕಡೆನೆ ಅವರು ಮುಂಚೆ ತಿಂತಾರೆ, ಆಮೇಲೆ ಬಂದ ಅತಿಥಿಗಳಿಗೆ ಇದ್ರೆ ಕೊಡ್ತಾರೆ, ಇದ್ರೆ ಮನೆ ಕಳಿಸ್ತಾರೆ. ಇಲ್ಲ, ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬಂದಂತ ಅತಿಥಿ ಅವನ ಭಕ್ತ, ದೇವರು ಅವನು ಕಳಿಸಿದ್ದಾನೆ ಅಂತೇಳಿ ಅವನಿಗೆ ಏನೇನು ಆತಿಥ್ಯ ಬೇಕಲ್ಲೋ ಆತಿಥ್ಯ ಮಾಡಂತ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಆರೋಗ್ಯ ಕೆಟ್ಟಿದ್ರು ಕೂಡ ಇವತ್ತು ಈ ಭಾಗದ ಜನರಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿರುವಂತಹ ಪರಮ ಪೂಜ್ಯರಾದಂತಹ ಸಿದ್ದರಾಮಾನಂದ ಮಹಾಪುರಿ ಮಹಾಸ್ವಾಮೀಜಿಗಳ ಚರಣಗಳಲ್ಲಿ ನಮಸ್ಕರಿಸಿ, ಈಗ ತಾನೇ ಮಾತನಾಡಿರುವಂತ ನಮ್ಮ ಪಕ್ಷದ ಹಿರಿಯರು, ಮುಖಂಡರು, ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ KS ಈಶ್ವರಪ್ಪ ಸಾಹೇಬ್ರೇ, ಮಾಲಿಕೆ ಗುತ್ತೇದಾರ್ ಕಾಕಾ ಅವರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಹಿರಿಯರೇ, ನಾನು ಕೂಡ ತಮ್ಮ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ, ಮಾಳಿಂಗರಾಯರ ಆಶೀರ್ವಾದದಿಂದ ಇವತ್ತು ಈ ಭಾಗದ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಿದಿರಿ. ನಾನು ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ. ಈ ಹಾಲು ಮತ ಸಮಾಜ ಬಹಳ ಸೌಮ್ಯ ಸಮಾಜ, ಗ್ರಾಮದಲ್ಲಿ ಒಂದೇ ಮನೆ ಇದ್ದರೂ ಕೂಡ ಎಲ್ಲರಿಗೂ ಪ್ರಿಯವಾದಂತ ಸಮಾಜ. ಯಾವತ್ತೂ ಕೂಡ ಈ ಹಾಲು ಮತ ಸಮಾಜ ಕೈ ಚಾಚಿಲ್ಲ, ಕೊಡುಗೆ ದನಿಯಾಗಿ ಕೈ ದಾನ ಮಾಡಿದಂತ ಸಮಾಜ ಇದು ಹಾಲು ಮತ ಸಮಾಜ. ಟೀ ಶರ್ಟ್ ದಲ್ಲಿ ನಾನು ನೋಡಿದೆ, ಭಕ್ತಿಯಿಂದ ಬಂದವರಿಗೆ ಭಂಡಾರಿ ಕೊಡ್ತೇವೆ ಅಂತ ಮಾತಾಡಿದ್ರು, ಬಹಳ ಖುಷಿ ಆಯ್ತು. ಇನ್ನೊಂದು ನನಗೆ ಹಿಡಿಸ್ಲಿಲ್ಲ, ಅದು ಬೇಡ ನಮಗೆ, ಆ ಡೈಲಾಗ್ ಬೇಡ. ಹಾಗಾಗಿ ಈ ಒಂದು ಜೀವನದಲ್ಲಿ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಒಂದು ಇದಕ್ಕೆ ಒಂದು ವಿಶಿಷ್ಟವಾದಂಥ ಕೊಡುಗೆ ಇದೆ. ನಮ್ಮ ಕನಕದಾಸರನ್ನು ನೆನೆಸ್ಬೇಕಾಗ್ತದೆ,
ಇಡೀ ವಿಜಯನಗರದ ಸಾಮ್ರಾಜ್ಯದಲ್ಲಿ ದೇವರಿಗೆ ಒಂದು ದರ್ಶನ ಪಡೆದಂಥ ಒಬ್ಬ ಹಾಲುಮತ ಸಮಾಜದ ಶ್ರೇಷ್ಠ ನಡೆದಾಡುವ ದೇವರು ಕನಕದಾಸರು, ಅವರಿಗೆ ಸಾಕಷ್ಟು ಸಂಪತ್ತನ್ನು ಸಿಕ್ಕರೂ ಕೂಡ ಆ ಸಂಪತ್ತನ್ನು ಪ್ರಜೆಗಳಿಗಾಗಿ ದಾನ ಮಾಡಿದ್ರಿಂದಲೇ ಅವರಿಗೆ ಕನಕ ವಿಚಾರಧಾರೆಯಲ್ಲಿ ತಮ್ಮದೇ ಅಂತ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಇಲ್ಲಿದ್ದೇವೆ. ಈ ಕ್ಷೇತ್ರ ಬೀರ್ಲಿಂಗನ ಪರಮ ಭಕ್ತನಾಗಿರ್ತಕ್ಕಂಥ ಮಾಳಿಂಗರಾಯ ಜಟ್ಟಿಂಗರಾಯ, ಮಾಳಿಂಗರಾಯ ಪರಮ ಭಕ್ತಿ ಎಂಥ ಭಕ್ತಿಯಪ್ಪ ಅಂದ್ರೆ, ಒಂದೊಂದು ಸಲ ಅವನನ್ನು ಪರೀಕ್ಷೆ ಮಾಡಿದಾಗ ಎಲ್ಲ ಪರೀಕ್ಷೆಯಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲದೆ ಆ ಭಕ್ತಿಗೆ ಮೆಚ್ಚಿ ನಡೆದುಕೊಂಡಿರ್ತಕ್ಕಂಥ ಮಾಳಿಂಗರಾಯನ ಒಂದು ಇತಿಹಾಸ ಇದೆ. ಅವನಿಗೆ ಬೀರ್ಲಿಂಗರು ಹೇಳ್ತಾರೆ, ನೀನು ನಿಜವಾದ ಭಕ್ತನಾಗಿದ್ದೀನ, ನನಗೆ ಪೂಜೆಕ್ಕೆ ಹುಲಿಯ ಹಾಲು ತೆಗೆದುಕೊಂಡು ಬಾ ಅಂತ. ಒಬ್ಬ ಸಣ್ಣ ವ್ಯಕ್ತಿಗೆ ಹುಲಿ ಹಾಲು ತೆಗೆದುಕೊಂಡು ಸಾಮಾನ್ಯ ಅಂದ್ರೆ ಹುಲಿ ಹಾಲು ಅಂದ್ರೆ ಹುಡುಗಟ್ಟಿಗೆ ಹುಲಿ ಹಾಲು ತರ್ಲಕ್ಕ ಮಾಳಿಂಗರ ಒಪ್ಪಿಕೊಳ್ತಾನ. ಅದಕ್ಕೆ ಗುರುಗಳು ಯಾವಾಗ ಇದು ಆಶೆ ಮಾಡಿದ್ರೆ ನಾನು ತಂದು ಕೊಡ್ತೀನಿ ಅಂತಾನೆ. ಅಟ್ಟ ಹರಡಿನ ಅಡಿವೆಯಲ್ಲಿ ಸಿಗ್ತ ಹುಲಿಗಳೇನು ರೋಡಿನ ಹೋಗೋನ್ ಗಪ್ ನೆಡ್ಕೊಂಬರೋದಂತ. ಅಡಿವಲ್ಲಿ ಒಬ್ಬನೇ ಹೋಗಿ ಹಾಲು ಬಂದು ಕೊಟ್ಟರು ಕೂಡ ಹಾಲು ತರ ನಾ ಹುಲಿನೇ ಹೊತ್ಕೊಂಬರ್ತಾನೆ ಮುಂದೆ, ನಮ್ಮಂಗಿಲ್ಲ ನಾನು ತಂದೀನಿ ಅಂತ ಹೇಳಿದ್ರು. ಹುಲಿ ಹೊತ್ಕೊಂಬಂಡು ಭಕ್ತಿಗೆ ಮೆಚ್ಚುಗೆ ಪಡೆದಿರ್ತಕ್ಕಂಥ ಬೀರ್ಲಿಂಗನ ಭಕ್ತಿಗೆ ಮೆಚ್ಚುಗೆ. ಕನಕಗುರು ಪೀಠದ ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮ ಕೂಡ ನಡೆಯಿತು. ಶಿವಾಯ ನಮೋ ಓಂ. ಎಲ್ಲ ಭಕ್ತಾದಿಗಳು ಕೂಡ ಒಂದಬೇಕಾಗಿ ಅಂತಿದೆ. ಶಿವಾಯ ನಮೋ ಓಂ. ಆ ಭಕ್ತಿನ ಜನ ಮನಕ್ಕೆ ಸಹಕರಿಸೋ ನೆಂಟನು, ಕರುನಾಡಿನ ಕೀರ್ತಿ ಗಂಡುದಲ್ಲಿ ಕಂಡೆದೆಯ ಗಂಡು ಹೆಬ್ಬುಲಿ. ಆಚರಣೆ ಮಾಡಲಿಲ್ಲ ಅಂತಂದ್ರೆ ನಾವು ಬೀರಪ್ಪನ ಹೆಸರು ಹೇಳೋದಕ್ಕೆ, ಮಾಳಿಂಗರಾಯನ ಹೆಸರು ಹೇಳೋದಕ್ಕೆ, ಹಾಲುಮತ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಲಿಗೆಗೆ ಶಕ್ತಿನೇ ಬರೋದಿಲ್ಲ ಅನ್ನೋದನ್ನ ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೋಬೇಕು. ಹಾಗಾಗಿ ಇಂಥ ಪವಿತ್ರ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವೆಲ್ಲ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಿ, 4 ಮಂದಿ ಜೊತೆಗೆ ಜೀವನ ಮಾಡ್ತಾ ಇದ್ದೀವಿ. ಬರೀ ನಮ್ಮ ಮಕ್ಕಳು ಕುರಿ ಕಾಯೋದೇ ಮಾಡಂಗಾಗಬಾರ್ದು, ಹೊಲದ ದುಡಿಮೆನೇನು ಮಾಡಂಗಾಗಬಾರ್ದು. ನಮ್ಮ ಮಕ್ಕಳು ಯಾವ ಕೆಲಸ ಬೇಕಿದ್ರೂ ಮಾಡುವಂಥ ಶಕ್ತಿ ನಮ್ಮ ಮಕ್ಕಳಿಗೆ ಬರಬೇಕು. ನನ್ನ ಮಗ ನನ್ನ ಮಗಳು ಅಂತಂದ್ಬಿಟ್ಟು ಪ್ರೀತಿಸಿ ಪ್ರೀತಿಸಿ ನಾನು ಸಾಯತನ ದುಡಿತೀನಿ, ನೀನು ಗುಲ್ಬರ್ಗಕ್ಕೆ ಹೋಗ್ಬೇಡ, ಬೆಂಗಳೂರಿಗೆ ಹೋಗ್ಬೇಡ ಅಂತ ಹಿಡ್ಕೊಂಡು ಕೂತ್ರೆ ನಿನ್ನ ಮಗ ನಾಳೆಗೆ 4 ಮಂದಿ ಕೈಯಾಗಿ ಗುಲಾಮನಾಗ್ತಾನೆ ಹೊರತು ಬದುಕು ಕಟ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸಣ್ಣ ಬೆಕ್ಕು ಮಕ್ಕಳಿಗೆ ಪಾಠ ಕಲಿಸುತ್ತೆ, ಬದುಕಿನ ಪಾಠ ಕಲಿಸುತ್ತೆ. ಪ್ರಾಣಿ ಪಕ್ಷಿಗಳನ್ನು ನೀವು ನೋಡ್ತೀರಿ, ತಾಯಿ ಪ್ರೀತಿ ಇದ್ರೂ ಗೂಡಿನಿಂದ ತಳ್ತಾ ಇರುತ್ತೆ. ನೀನು ಹೊರಗೋಗು ನೀನು ದುಡಿ, ನೀನು ಹೊರಗೋಗಿ ನೀನು ದುಡಿ. ಬೆಕ್ಕು ನೀವು ಸಾಕಿರೋ ನಿಮ್ಮ ಮನೆಗಿರೋ ಬೆಕ್ಕು ನೋಡ್ರಿ, ಮೊದಲು ಸಣ್ಣ ಮರಿಗಳಿದ್ದಾಗ ಸಾಯಿ ಹೊಡೆದು ತಂದು ಹಾಕುತ್ತೆ, ಸ್ವಲ್ಪ ದೊಡ್ಡವಾದ ಮೇಲೆ ಹರೆ ಜೀವ ಮಾಡಿ ಇಲಿಗಳನ್ನು ಹರೆ ಜೀವ ಮಾಡಿ ತಂದು ಹಾಕುತ್ತೆ. ಆಮೇಲೆ ಏನು ಮಾಡುತ್ತೆ, ತನ್ನ ಜೊತೆಗೆ ಬೇಟೆ ಕರ್ಕೊಂಡೋಗುತ್ತೆ. ಅದು ಏನು ಮಾಡುತ್ತೆ ನೀವು ಗಮನಿಸ್ಬೇಕು, ತಾನು ಬೇಟೆ ಹಾಡು ತಿನ್ನುತ್ತೆ, ತನ್ನ ಮಗು ಹತ್ರಕ್ಕೆ ಬಂದರೆ ಸೇರಿಸೋದಿಲ್ಲ, ನೀನು ಬೇಟೆ ಹಾಡು ತಿನ್ನು ಗುರ್ರು ಗುರ್ರನತ್. ನೀವೇನು ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತೀರಿ? ಏನು ನೀನಿಗೆ ಹಾಕ್ಬೇಕು, ಬೇಕಾದಂಗೆ 10 ಎಕರೆ ಭೂಮಿ ಐತಿ, 100 ಕುರಿ ಇದ್ದಾವೆ, ನೀನು ಆರಾಮ್ ಮನೆಗಿರಪ್ಪ, ನಾವು ದುಡಿಸ್ತಾಕ್ತೀವಿ, ಆರಾಮ್ ಮನೆಗಿರೋ ನೀವು ದುಡಿಸ್ತಾಕ್ತೀವಿ. ಈಗ ಮಾಡಿ ನಮ್ಮ ಮಕ್ಕಳನ್ನ ಸೋಮಾರಿಗಳನ್ನ ಮಾಡಾಕ್ತೀವಿ, ಕಸಬರಿಕೆ ಹಿಡಿಗೊಡಿಸೋದಿಲ್ಲ, ತಾಟ ತಾಂಬು ಏನು ತಟ್ಟೆ ತೊಳೆದುಗೊಡಿಸೋದಿಲ್ಲ, ಮತ್ತೊಂದು ಕೆಲಸ ಮಾಡಿಸ್ಕೊಡ್ಸೋದಿಲ್ಲ. ಹೆಣ್ಮಕ್ಳನ್ನಂತೂ ಕೇಳಲೇಬಾರ್ದು ಹೆಣ್ಮಕ್ಳು, ಏ ನೀನು ಕೊಟ್ಟು ಮನೆಗೆ ಹೋಗಾಕಿ, ನೀನು ಓದ್ ಕಲಿಯಂಗಿಲ್ಲ, ವಿದ್ಯೆ ಕಲಿಯಂಗಿಲ್ಲ. ಹಿಂಗೆ ಮಕ್ಕಳನ್ನ ನಾವು ಪ್ರೀತಿ ಮಾಡ್ತಾ ಇಲ್ಲ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಾಸಕ ಮಾಲಿಕಯ್ಯ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲಂಪ್ರಭು ಪಾಟೀಲ್, ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಡವರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕಲಬುರಗಿ ನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಎಸ್ಐ ಆಸ್ಪತ್ರೆ ನಿರ್ಮಿಸಿದ್ದಾರೆ. ಆದರೆ ಆಸ್ಪತ್ರೆ ಇನ್ನೂ ಸಂಪೂರ್ಣ ಆರಂಭಗೊಂಡಿಲ್ಲ, ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ದೊರೆಯುತ್ತಿಲ್ಲ. ಹೀಗೆಂದು ಇಎಸ್ಐ ಆಸ್ಪತ್ರೆಯ ದಿನಗೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಭಗವಾನ್ ಭುವಿ ಆರೋಪಿಸಿದ್ದಾರೆ.
ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಭಿವೃದ್ಧಿ ಹರಿಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಡವರಿಗಾಗಿ ಇಎಸ್ಐ ಆಸ್ಪತ್ರೆ ಕಟ್ಟಿಸಿದ್ದಾರೆ, ಆದರೆ ಅಲ್ಲಿ ಸಂಪೂರ್ಣ ಸೇವೆ ಸಿಗುತ್ತಿಲ್ಲ. ಹಾಗೂ 371 ಜೆ ಪ್ರಕಾರ ಆಸ್ಪತ್ರೆಯಲ್ಲಿ ಹೈದರಾಬಾದ್ ಕರ್ನಾಟಕ ಜನರಿಗೆ ಹೆಚ್ಚಾಗಿ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದರು. ಯಾರು ಗುತ್ತಿಗೆದಾರನು ಹೇಳ್ತಾ ಇಲ್ಲ, ಇಎಸ್ಐ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಿಳಿಸ್ತಾ ಇಲ್ಲ. ಅದಕ್ಕಲ್ಲಿ ಈ ಗುತ್ತಿಗೆ ಏನದ, ಇದು ಗುತ್ತಿಗೆ ಮುಖಾಂತರ ಏನು ಕಾಂಟ್ರಾಕ್ಟ್ ಬೇಸ್ ಅಂತ ದವಾಖಾನೆ ನಡೀತದೆ, ಅದನ್ನು ಪೂರ್ಣ ರದ್ದುಗೊಳಿಸಬೇಕು. ನಾವು ಅದಕ್ಕಾಗಿ ಇದು ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಯವರಿಗೆ, ಈ ಕನ್ಸರ್ಡ್ ವೈದ್ಯಕೀಯ ಭಾರತ ಸಚಿವರಿಗೆ, ನಾವೆಲ್ಲರಿಗೂ ಅಷ್ಟು ಮಂದಿ ಕಾಪಿ ಹಾಕ್ತಾ ಇದ್ದೀವಿ. ಈ ದವಾಖಾನೆಯ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಇದುವರೆಗೆ ಸಾವಿರಾರು ಕೋಟಿ ಭಾರತ ಸರ್ಕಾರ ಅನುದಾನ ಕಟ್ಟಿದ್ರೂ ಅದು ಯಾವ ಅಭಿವೃದ್ಧಿ ಮಾಡಿಲ್ಲ. ಅದು ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಎಲ್ಲ ಪತ್ರಿಕಾಭವನ ಬಂಧುಗಳು ಮತ್ತು ಎಲ್ಲ ಜಾತಿ ಜನ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ಅಷ್ಟು ಮಂದಿ ಸೇರಿ ಇವು ನಾವು ಇದೇನು ಮನವಿ ಕೊಡಾಕತ್ತೀವಿ ರಾಷ್ಟ್ರಪತಿಯವರಿಗೆ. ಇದ್ರ ಪ್ರಕಾರ ನಾವು ಒಂದು ತಿಂಗಳದಾಗ ಏನೇನು ಚೇಂಜಸ್ ಆಗ್ತದೆ ನೋಡ್ತೀವಿ. ಒಂದು ತಿಂಗಳ ಮುಗಿತು ನಂತರ ನಾವು ಮುಂದಿನ ಹೋರಾಟ ಚಾಲು ಮಾಡೋರಿದ್ದೀವಿ. ಇದುವರೆಗೆ ಇಎಸ್ಐ ಆಸ್ಪತ್ರೆ ಚಾಲುವಾಗಿ ಭಾಳ ದಿವಸ ಆದ್ರೂ ಯಾವ ಅಭಿವೃದ್ಧಿ ಆಗಿಲ್ಲ. ಈಗೇನು ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಅಲ್ಲಿ ಯಾವ ಜವಾಬ್ದಾರಿ ಯಾರು ತಗೋತಾ ಇಲ್ಲ. ಇದು ಸೋಲಿಲ್ಲದ ಸರ್ದಾರ ಮತ್ತು ಅಭಿವೃದ್ಧಿ ಹರಿಕಾರ ಖರ್ಗೆ ಸಾಬರು ಇದು ಮಾಡಿದರೂ ಇದು ಅಷ್ಟು ಅಭಿವೃದ್ಧಿ ಆಗಿಲ್ಲ. ಈಗ ಅವರಾದ್ರೂ ಇದು ಗಮನ ಹರಿಸಿ ಈಗ ಯಾರೋ ಒಬ್ಬರು ಕೋಟ್ಯಾಧೀಶ ಮನುಷ್ಯ ಏನೋ ಒಂದು ಪ್ರಾಬ್ಲಮ್ದಿಂದ ತಿಕ್ಸ್ಕಾಕೊಂಡು ಲಾಸಾಗಿ ಅವ್ನಿಗೆ ಯಾವ ರೀತಿಯಿಂದ ಸವಲತ್ತು ಸಿಗಲಿಲ್ಲ ಅಂದರೆ ಅದು ದವಾಖಾನೆಗೆ ತೋರಿಸ್ಬೇಕಾಗಿತ್ತಂದರೆ ರೊಕ್ಕ ರೂಪಾಯಿ ಇರ. ಇಂಥ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಅನುದಾನದಿಂದ ಕಟ್ಟಿದಂಥ ದವಾಖಾನೆ ಇದು ಯಾರಿಗೂ ಉಪಯೋಗ ಬರಲಿಲ್ಲ ಅಂದರೆ ಇಷ್ಟು ಸಾವಿರಾರು ಕೋಟಿ ಖರ್ಚು ಮಾಡಿ ಕಟ್ಟಿದ ಉಪಯೋಗನು. ಇದನ್ನು ಎಲ್ಲರಿಗೂ ಸದುಪಯೋಗ ಆಗುವಂಗೆ ನಾವೆಲ್ಲರೂ ಕಲಿತು ಹೋರಾಡಿ ಇದನ್ನು ಸಂಪೂರ್ಣ ಮನುಷ್ಯ ಹುಟ್ಟಿದಿಡಿದು ಸಾಯುವಂತ ಎಷ್ಟು ಟ್ರೀಟ್ಮೆಂಟ್ಗಳು ಅದಾವೆ ಅಷ್ಟು ಆ ದವಾಖಾನೆಯಲ್ಲಿ ಆಗಬೇಕು. ಅದು ಊಟ ಮತ್ತು ಟ್ರೀಟ್ಮೆಂಟ್ ಉಚಿತವಾಗಿ ಆಗಬೇಕು. ಇದನ್ನು ಸರ್ಕಾರ ಗಮನಹರಿಸಿ ತುರಂತ ಆಗಬೇಕು. ಇದು ಎಲ್ಲರಿಗೂ ಉಪಯೋಗ ಆಗುವಂಥದ್ದು. ಇದನ್ನು ಯಾಕಂದರೆ ಈ ದವಾಖಾನೆ ಕಟ್ಟಿ ಇಷ್ಟು ದಿವಸ ಆದರೂ ಇದುವರೆಗೆ ಯಾವ ಅದರಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ. ಅದಾಗುವಂಥ ಕೆಲಸ ನಾವೆಲ್ಲರೂ ಕಲ್ಪ ಮಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ರವಿ ಗುತ್ತೇದಾರ್, ರಾಣು ಕಿಲ್ಲೇದಾರ್, ಅಣ್ಣಾರಾವ್ ಹಾಗರ್ಗುಂಡಿ, ಕುಶಾಲ್ ರಾಠೋಡ್ ಇತರರು ಇದ್ದರು. ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿ ಹಾಗೂ ಜೈನ್ ಸೋಷಿಯಲ್ ಗ್ರೂಪ್ ವತಿಯಿಂದ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಮಹಿಳಾ ಸಬಲೀಕರಣ ಮತ್ತು ನೆಮ್ಮದಿಯ ಜೀವನ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕೆಎಚ್ ಈಶ್ವರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. जिसकी चाबी हमेशा आपके हाथ में रहेगी. इसके ऊपर खुशियों का खजाना, इसके ऊपर बात करने के लिए खास वापिस से आए हैं. हमारे साथ हैं मिसेस लावण्या पटेल. मे आई रिक्वेस्ट मिसेस मुक्ता रविकुमार दी Woman representative and the chairman of ladies committee, woman empowerment. हर तरफ से कोशिश कर रहे हैं कि हमारे ये जो ट्रेडर्स और कॉमर्स इंडस्ट्री जो भी है सही तरीके से चले और हंसते हंसते निकले. ये हंसते हंसते निकलने का बहुत इंपॉर्टेंस होता है लाइफ में. खाली पैसे कमाना ही कुछ नहीं है, खुशी से रहना है. सबका आशय ये है कि हर कोई बधाई या जन्मदिन हो या कुछ भी हो, मैरिज एनिवर्सरी हो, बधाई देती है. खुशी रहो, पूरे जीवन भर खुशी रहो. ये खुशियाँ खजाना ही ऐसा है. वो एक ही चीज हमारे आदमी को, हमारे फैमिली को, हमारे फ्रेंड्स को अपने जीवन का सार्थकता बताता है. अगर करोड़ भी कहा तो जीवन में खुशी नहीं तो हर कोई बोलेगा अरे कितना कमा के क्या फायदा, जीवन में खुशी नहीं है, उसका संसार खुशी नहीं है. आप जानिए इसके इम्पोर्टेंस को, खुशियों का. हम चेंबर ऑफ कॉमर्स जो हमारे मलयाल शाह जी हमारे पास आए और प्रीतम जी हमारे पास आए, ऐसा एक पीस एंड
ಶಿವಮೊಗ್ಗದಲ್ಲಿರುವ ಎಲ್ಲ ಅಡುಗೆ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಅಡುಗೆ ಕೂರಿಸಿ ನಿಮ್ಗೆ ಮನೆ ಇದೆ ಅಂತ ಹೇಳಿ ಮನೆ ಇಲ್ಲ ಅಂತಂದಾಗ ಸರ್ಕಾರದಿಂದ 680 ಮನೆಯನ್ನ ಕಳಿಸ್ಕೊಡ್ತೀನಿ ಅಡುಗೆ ಪಟ್ಟಿಗೆ. ಈಗ ಒಂದು ಮೈಕ್ರೋ ಫೈನಾನ್ಸ್ ಮಾಡಿದ್ವಿ, 600 ಜನ ಹೆಣ್ಮಕ್ಳಿದ್ದಾರೆ, 25 ಕೋಟಿ ರೂಪಾಯಿ ಸಾಲವನ್ನು ಮೊನ್ನೆ ಕೊಟ್ಟಿದೆ. ಆ ಸೆಲ್ಫ್ ಹೆಲ್ಪ್ ಗ್ರೂಪ್ 25 ಕೋಟಿ ಆಗ್ಬೇಕಾದ್ರೆ ನಾವು ಇನ್ವೆಸ್ಟ್ ಮಾಡಿದ್ದೆ 5 ಕೋಟಿ. ಆ ಬಡ್ಡಿ ಇದೆಲ್ಲ ರೀಪೇಮೆಂಟ್ ಎಲ್ಲ ನೋಡಿದ್ರ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. 25 ಕೋಟಿ ಸಾಲ ಕೊಟ್ಟಿರ್ಬೇಕಾದ್ರೆ 6800 ಜನಕ್ಕೆ ಹತ್ತತ್ರ 680 ಗ್ರೂಪ್ ಬಾಕಿ ಎಷ್ಟು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸಾಲ ತಗೊಂಡ್ರೆ ಮನೆ ಎಷ್ಟು ಮಂದಿಗೆ ರೀಪೇಮೆಂಟ್ ಮಾಡ್ತಾರೆ ಅಂತ. ಅವ್ರು ಹೋಗಿ ಕೂತು ಜಗಳಾಡಿ ವಸೂಲಿ ಮಾಡ್ಕೊಂಡು ಬಂದು ಕಷ್ಟ. ಆದ್ರೆ 25 ಕೋಟಿನಲ್ಲಿ ಸಾಲ ಕೊಟ್ಟಿದ್ದು ಒಂದೇ ಒಂದು ರೂಪಾಯಿ ಬಾಕಿ ಉಳಿಸಿಲ್ಲ. 100% ಪೇಮೆಂಟ್. ಇಷ್ಟು ಪ್ರಾಮಾಣಿಕರಿದ್ದಾರೆ ಹೆಣ್ಮಕ್ಳು. ಆ ಹೆಣ್ಮಕ್ಳಿಗೆ ಏನಾದ್ರು ಕೂಡ ವಿಶೇಷವಾದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡಬೇಕು ಅನ್ನೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿದೆ, ಅದನ್ನ ಜಾರಿ ತರೋ ದಿಕ್ಕಲ್ಲಿ ಏನ್ ಮಾಡ. ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀಮತಿ ಲಾವಣ್ಯ ಪಾಟೀಲ್ ಅವರು ಮಹಿಳಾ ಸಬಲೀಕರಣ ಮತ್ತು ನೆಮ್ಮದಿಯ ಜೀವನ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. डालने वाला हूँ तो कृपया एक ही मिनट के लिए मेरे साथ में जुड़ जाइए. मैं सिर्फ एक छोटा सा एक्शन करने वाला हूँ, आपको वो एक्शन मेरे साथ रिपीट करना है. मैं एक बोलूंगा तो हाथ ऐसे रखना है, दो बोलूंगा तो ऐसा, और तीन बोलूंगा तो ताली मारना है. बस सिंपल है. तो कैन आई रिक्वेस्ट यू प्लीज, एक दो ताली. मैंने तीन बोला ही नहीं, आपने ताली क्यों मारी? तो देखिए एक्चुअली क्या होता है, हम देखने से ही ज्यादा सीखते हैं. उसीलिए आज हमने ये मौका आपके सामने रखा है कि लावण्या पटेल जी को देखकर ही हम बहुत सारी चीजें सीखेंगे. तो और अपने कन्नड़ में कहावत है, शंकर लिंगा मित्र ने तीर्थ. ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಾದ ಅಮರನಾಥ್ ಪಾಟೀಲ್, ಜೈನ್ ಸೋಷಿಯಲ್ ಗ್ರೂಪ್ ಅಧ್ಯಕ್ಷರಾದ ಪ್ರೀತಮ್ ಮೆಹ್ತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಮೋದಿಯವರನ್ನ ಹೊರ ದೇಶಗಳೇ ಮೆಚ್ಚಿವೆ. ಕಾಂಗ್ರೆಸ್ನವರು ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಗರಂ. ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ ಕೆಪಿಸಿಸಿ ಅಧ್ಯಕ್ಷರು. ಹಿಂದುಳಿದವರ ಹಾಗೂ ದಲಿತರನ್ನು ಅಭಿವೃದ್ಧಿ ಮಾಡುತ್ತಿರುವುದೇ ಬಿಜೆಪಿ, ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿಕೆ. ಎಸ್ಬಿಆರ್ ಶಾಲೆಯ 3ನೇ ದಿನದ ಸುವರ್ಣ ಮಹೋತ್ಸವ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾಗಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆ.
ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿಮಾತಿ ಕಲಬುರ್ಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ, ಗೋದ್ರೇಜ್ ಇಂಟೀರಿಯರ್ ಡಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯರ್, ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯರ್ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯರ್, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004588 or 9004598179.